ಎಲ್ಲರಿಗೆ ಫ್ರೀ ಬಿಟ್ರಾ ಈಗೆಲ್ಲ 1 ಟು ಡಬಲ್ ಹಾಕ್ತಾರ ದುಡ್ಕೊಂಡು ತಿನ್ನೋರು ಹೆಂಗ ಒಬ್ಬೊಬ್ರ ಅದು ಮಕ್ಕಳು ಇಲ್ಲಾರ್ದವರು ಏನಿಲ್ಲಾರ್ದವರು ದುಡ್ಕೊಂಡು ತಿನ್ನೋದು ಹೆಂಗ ಹೇಳ್ರಿ 300 ರೂಪಾಯಿ ಲೈಟ್ ಬಿಲ್ ಬರೋದ್ರಿ 1280 ರೂಪಾಯಿ ಬಂದತ್ರಿ ಲೈಟ್ ಬಿಲ್ ಅನುಕೂಲ ಆಗದಲ್ರಿ ಇದು ರೈತರ ಸಾಲ ಮನ್ನಾ ಮಾಡಿದ್ರೆ ಚಲೋ ಐತ್ರಿ ಗದ್ಲು 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 ಬಸ್ ರೀ ಹ್ಮ್ ಬಸ್ ಸರಿಯಾಗಿ ಬರುವಲ್ಲ ರೀ ಮತ್ತೆ ಅವ್ರು ಕೇಳಿದ್ರೆ ನಿಮಗೆ ಸಾರ ಅಟ್ರಿ ಕೊಡಬೇಕಾರಿ ಅವರು ಮನೆ ಯಾಕೆ ಮಂತಾರ ಸಣ್ಣ ಮಕ್ಕಳು ಕೊಡಬೇಕಾರಿ ಅವರು ನಮಸ್ಕಾರ ವೀಕ್ಷಕರೇ ನ್ಯೂಸ್ ಪಿನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗ ಶಕ್ತಿ ಯೋಜನೆ ಅಂದ್ರೆ ಉಚಿತವಾಗಿ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣ ಮಾಡಬಹುದು ಅಂತ ಈಗ ಕಾಂಗ್ರೆಸ್ ಅನೌನ್ಸ್ಮೆಂಟ್ ಮಾಡಿದೆ ಅದೇ ರೀತಿ ಇವತ್ತು 3ನೇ ದಿವಸ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವ ರೀತಿಯಾಗಿ ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ ಮಹಿಳೆಯರು ಅನ್ನೋದನ್ನ ಜನಾಭಿಪ್ರಾಯವಾಗಿ ಕಲೆಕ್ಟ್ ಮಾಡ್ತೀವಿ ಬನ್ನಿ ಇದ್ದಾನೋ ಹೌದುರಿ ಸರ್ ಇಲ್ಲ ಅಂತಲ್ರಿ ಆದ್ರೆ ಈಗಲ್ಲ 1 ಟು ಡಬಲ್ ಹಾಕಾಕತ್ತಾರಲ್ಲ ರೀ ಈಗ 1 ಟು ಡಬಲ್ ಹಾಕ್ತಾರ ಫ್ರೀ ಬಿಟ್ರೆ ಎಲ್ಲರಿಗೂ ಫ್ರೀ 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 ಅಂತಾರ ಇಲ್ಲ ಅನ್ನಕ್ತಿಲ್ಲ ಎಲ್ಲರಿಗೂ ಫ್ರೀ ಬಿಟ್ರೆ ಈಗೆಲ್ಲ 1 ಟು ಡಬಲ್ ಹಾಕ್ತಾರ ದುಡ್ಕೊಂಡು ತಿನ್ನೋರು ಹೆಂಗ ಒಬ್ಬೊಬ್ರ ಅದು ಮಕ್ಕಳು ಇಲ್ಲಾರ್ದವರು ಏನಿಲ್ಲಾರ್ದವರು ದುಡ್ಕೊಂಡು ತಿನ್ನೋದು ಹೆಂಗ ಇದು ಬಹಳ ಅನ್ಯಾಯ ಮಾಡಾಕತ್ತಾರೆ ಇದು ಮೊದಲು ಹೆಂಗಿತ್ತು ಹಂಗ ಮಾಡಿಬಿಟ್ರೆ ಅವ್ರಿಗೆ ಇದು ಇರ್ತತೆ ಎಲ್ಲರಿಗೆ ಇದು ಇರ್ತತೆ ತ್ರಿ ಸರ ಇಲ್ಲ ಅಂತ ಹೇಳಾಗತ್ತಿಲ್ಲ ಅನುಕೂಲ ಆಗುತ್ತೆ ಈಗ ಅವರು ಏನು ಮಾಡಿದ್ರಿ ಸರ ಮತ್ತೆ ಹೊಳ್ ನಮ್ಗೆ ಇದು ಮಾಡಿದ್ರಲ್ರಿ ನಮ್ಮ ಮೈ ಮೇಲೆ ಹಾಕ್ತಾರಲ್ರಿ ಬಡವ್ರ ಮೈ ಮೇಲೆ ಹಾಕ್ತಾರಲ್ಲ ಈಗ ಇದ್ದವರು ಏನು ಹೋಗ್ತಾರ ಅಡ್ಡಾಡ್ತಾರ ಬರ್ತಾರ್ರಿ ಈಗ ಅಡ್ಡಾಡ್ಲಿಲ್ದವರು ಎಲ್ಲಿಂದ ದುಡ್ದು ಕಟ್ಟಬೇಕ್ರಿ ಅವರು ದುಡ್ಕೊಂಡು ತಿನ್ನೋದ ಕಷ್ಟ ಆಗಿರ್ತತೆ ಒಂದು ತುತ್ಕೂಳು ತಿನ್ನೋದ ಉಪಯೋಗಿಲ್ಲ ನೋಡ್ರಿ ಸರ್ ನಮ್ಗೆ ಏನೋ ಉಪಯೋಗ ಐತ್ರಿ ಮತ್ತು ದೊಡ್ಡ ದೊಡ್ಡವ್ರಿಗೆ ಉಪಯೋಗ ಐತ್ರಿ ಇದು ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂಡು ತಿನ್ನೋರು ಕೂಲಿ ನಾಲಿ ಮಾಡ್ಕೊಂಡು ಮಾಡ್ಕೊಂಡು ತಿನ್ನೋರಿಗೆ ಅವ್ರಿಗೆ ಭಾಳ ಕಷ್ಟ ಐತೆ ನೋಡ್ರಿ ಸರ್ ರಾತ್ರಿ ಸರ್ ಬಸ್ ಚಾರ್ಜ್ದು ಏನೇ ಇದು ಇಲ್ರಿ ಸರ್ ಕರೆಂಟ್ ಬಿಲ್ 300 ಬರೋದು 400 ಬರೋದು 1200 ಬರಾಗತ್ತೈತಿ ನೀರಿನ ಬಿಲ್ ಒಂದು ತಿಂಗಳ ನೀರಿನ ಬಿಲ್ ಒಂದು ತಿಂಗಳದ 1200 600 ರೂಪಾಯಿ ಬರಾಗತ್ತೈತಿ ನೀರಿನ ಬಿಲ್ ಆಮೇಲೆ ಎಲ್ಲಾನು ಕಾಯಿಪಲ್ಲೆ ಆಯ್ತು ಎಲ್ಲಾನು ಆಯ್ತು ಎಲ್ಲ ಬೆಲೆನೂ ಜಾಸ್ತಿ ಇರ್ ಸರ್ ಅಲ್ರಿ ಮತ್ತು ದುಡ್ಕೊಂಡು ಅವ್ರು ಪಾಪ ಫುಟ್ಪಾತ್ ಮೇಲೆ ದುಡ್ಕೊಂಡು ತಿನ್ನೋರು ಹೆಂಗೆ ದುಡ್ಕೊಂಡು ತಿನ್ಬೇಕು ಇದ್ದವರು ಮನೆ ಬಾಡಿಗೆ ಗಿಡಿಗೆ ಕಟ್ಟೋರು ಮಾಡೋರು ಹೆಂಗೆ ದುಡ್ಕೊಂಡು ತಿನ್ಬೇಕ್ರಿ ಅನುಕೂಲ ಅಲ್ಲಿ ರೀ ಅನುಕೂಲ ಆಗೈತೆ ರೀ ಎಲ್ಲ ನಮಗೆ ಹೆಚ್ಚಿಗೆ ಹಾಕಾಕುಂತಾರಲ್ರಿ ಮತ್ತು ಈಗ ಒಳ್ಳೆಯವರು ನಮ್ಗೆ ಕರೆಂಟ್ ಬೆಲೆ ಹೆಚ್ಚಿಗೆ ರೀ ಆಮೇಲೆ ಫುಟ್ಪಾತಿನ ಮೇಲೆ ದುಡ್ಕೊಂಡು ತಿನ್ನೋರಿ ನಾವು ಕರೆಂಟಿನ ಬೆಲೆ ಹೆಚ್ಚಿಗೆ ನೀರಿನ ಬೆಲೆ ಹೆಚ್ಚಿಗೆ ರೀ ಲೈಟ್ ಬೆಲೆ ಎಲ್ಲ ಪ್ರತಿಯೊಂದು ಹೆಚ್ಚಿಗೆ ಹಾಕಿ ಮುಂದೆ ಮಾಡೋದು ಹೆಂಗೆ ರೀ ನಾವು ದುಡ್ಕೊಂಡು ತಿನ್ನೋರಿ ಮಾಡೋದು ಹೆಂಗೆ ರೀ ಇದನ್ನ ಯಾ ಫ್ರೀ ಮಾಡ್ಬೋದ್ರಿ ನಮ್ಗೆ ಇದನ್ನ ಮಾಡಿಬಿಟ್ಟಿದ್ರಿ ರೀ ಮೊದ್ಲು ಹೆಂಗೆ ತಂಗಿದ್ದಿದ್ದು ಇರ್ತಿದ್ವಿಲ್ಲ ರೀ ನಾವು ಎಷ್ಟ್ರಿ 300 ರೂಪಾಯಿ ಲೈಟ್ ಬಿಲ್ ಬರೋದ್ರಿ 1280 ರೂಪಾಯಿ ಬಂದತ್ರಿ ಲೈಟ್ ಬಿಲ್ ಮುಂದೆ ಮಾಡೋದು ಹೆಂಗೆ ರೀ ನಾವು ಜೀವನ ಅಂದ್ರೆ ನೀವು ಈಗ ಉಚಿತ ಕೊಟ್ಟಿದ್ದು ಉಪಯೋಗ ಇಲ್ಲ ಉಪಯೋಗ ಐತ್ರಿ ಇದು ಮುಂಚೆಕ್ ಹೆಂಗೆ ಕೊಡ್ತಿದ್ರಿ ಹಂಗೆ ನಮ್ಗೆ ಕೊಟ್ಟರೆ ನಮ್ಗೆ ಅನುಕೂಲ ಇತ್ತು ಅದು ಈಗ ಏನು ರೀ ಡಬಲ್ ಡಿಬಲ್ ಡಬಲ್ ಡಿಬಲ್ ಹಾಕೋದೈತ್ರಿ ಮನೆ ಬಾಡಿಗೆ ಕಟ್ಟಾಕಾವಲ್ದು ಏನೂ ಕಟ್ಟಾಕಾವಲ್ದ್ರಿ ಈಗ ನಮ್ಗೆ ನಮಗೆ ಏನು ಮಾಡ್ಬೇಕು ಅನ್ನೋದು ಅರ್ಥ ಆಗವಲ್ದ್ರಿ ಈಗ ನಮಗೆ ಈಗ ಮತ್ತೆ ಹೊಳ್ಳಿ ರೀ ಯಾಕಂದ್ರೆ ನಮಗೂ ರೀ ಇದು ಏನು ನಮ್ಗೇನು ಸರಿ ಕಾಣುವಲ್ದು ಬಿಡ್ರಿ ಇದು ಫ್ರೀ ಮಾಡ್ಯಾರ ರೀ ಆದ್ರೆ ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ಯಾರ ರೀ ಏನು ಮಾಡ್ಬೇಕು ರೀ ಬಡವ್ರ ಜನ ಅಲ್ಲ ಮತ್ತೀಗ ನಿಮ್ಗೆ ಬಸ್ ಚಾರ್ಜ್ ಇಲ್ದಂಗೆ ಆರಾಮು ಊರಿಕೆಲ್ಲ ಹೋಗಿ ಬರ್ಬೋದಲ್ಲ ನಾವು ರೊಕ್ಕ ಕೊಟ್ಟು ಹಾಕಿದ್ದೀರಿ ಬಸ್ ಫ್ರೀ ರೈತರ ಸಾಲ ಮನ್ನಾ ಮಾಡಿದ್ರೆ ಬೇಸಾಕಿತ್ತು ರೀ ಇದನ್ನ ಯಾಕೆ ಮಾಡ್ಬೇಕು ರೀ ಸುಳ ಗದ್ಲು 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 ಬಸ್ ರೀ ಹ್ಞೂ ಬಸ್ ಸರಿಯಾಗಿ ಬರುವಲ್ಲ ರೀ ಮತ್ತೆ ಅವ್ರು ಕೇಳಿದ್ರೆ ರೈತರ ಸಾಲ ಮನ್ನಾ ಮಾಡಿದ್ರೆ ರೈತರ ಸಾಲ ಮನ್ನಾ ಆಗ್ಬೇಕು ನೋಡ್ರಿ ಉಪಯೋಗ ಇಲ್ಲ ಯಾವ್ದೊಂದು ಮಾಡಿದ್ರು ತಮಗೆ ಇದು ಗೌರ್ಮೆಂಟಿಗೆ ಪೆಟ್ಟು ಬೀಳ್ತೈತಲ್ಲ ಇದು ಎಲ್ಲದನ್ನು ರೈತರ ಸಾಲ ಮನ್ನಾ ಮಾಡಿಬಿಟ್ರೆ ರೈತರು ನೆನೆಸ್ಕೊಂತಿದ್ರು ಇದ್ರಿ ನಾವರ ದುಡ್ಕೊಂಡು ತಿನ್ನೋರಿ ಲೇಟಿನ ಬಿಲ್ ಅಂತಾರೆ ಸಾಕಷ್ಟು ಮಾಡ್ಯಾರ್ರಿ ಏನ್ರಿ ಬಸ್ ರೈತರ ಸಾಲ ಮನ್ನಾ ಮಾಡಿದ್ರೆ ಈ ಬಸ್ ಫ್ರೀ ಇದಕ್ಕೆ ಮಾಡ್ಬೇಕಾಗಿತ್ತು ರೀ ಅನುಕೂಲ ಆಗದಲ್ರಿ ಇದು ರೈತರ ಸಾಲ ಮನ್ನಾ ಮಾಡಿದ್ರೆ ಚಲೋ ಐತ್ರಿ ಇದು ಹೊಳ್ಳಿ ಲೇಟಿನ ಬಿಲ್ಲನ್ನು ನಾವು ದುಡ್ಕೊಂಡು ತಿನ್ನೋರಿ ಅದನ್ನು ಸಾಕಷ್ಟು ತುಂಬೋದ್ರಿ ಎದರಿಂದ ತುಂಬಬೇಕ್ರಿ ನಾವು ಈಗ ಹಿಂಗೆ ಮಳಿ ಹೋಗ್ತೈತಿ ಜಾರಿ ತಂದ್ರಿ ಅವನೇನು ಹೊಡಿ ಮಾತೈತ್ರಿ ಅವ್ನ ಮತ್ತೆ ಅಷ್ಟು ಸಿಟ್ಟು ಬಂದೈತ್ರಿ ನಮಗೆ ಯಾಕ್ರಿ ಅಂದ್ರೆ ಬರೀ ಒಕ್ಕಲ್ತನ ಮಾಡೋರಿಗಿಲ್ಲ ಬರೀ ನೌಕರಿದವ್ರಿಗೆ ಅಂದ್ರಿ ಇಂಥ ಜಾರಿ ತಂದ್ರೆ ಹೌದು ಅಂತಾರನ್ರಿ ಅವ್ಗೆ ಬಲೆ ಮಾಡ್ಯಾನ ಬಿಡ್ರಿ ಅವ್ನು ನಾವು ಆರಿಸಿ ತಂದದ್ದು ಹೆಣ್ಮಕ್ಳದ ತಪ್ಪು ಅವನದು 2000 ಅಂದು ಹೆಣ್ಮಕ್ಳಿಗೆ ಓಟ್ ಹಾಕಿಸ್ಕೊಂಡು ಆರಿಸಿ ಬಂದು ಈ ನಮೂನಿ ಮಾಡಾಕತ್ತಿದ್ದ ಏಟು ಅನುಕೂಲ ಇಲ್ಲ ನೋಡ್ರಿ ಸಾಲ ಮನ್ನಾ ಮಾಡಾನ್ರಿ ಲೈಟಿನ ಬಿಲ್ ಕಡಿಮೆ ಮಾಡಾನ್ರಿ ನಾವು ಉದ್ದಾರಕ್ಕೆ ಮಳಿ ಇಲ್ಲ ಮಾರಿಲ್ಲ ಏನ್ ಮಾಡ್ಬೇಕು ನಾವು ಎಲ್ಲಿಂದ ತುಂಬ 200 ಬರೋದು 500 ಬಂದೈತಿ
ಹೆಂಗ್ ಮಾಡೋಣ ರೀ? ಕೊಟ್ಟು ಹೋಗಿದ್ದೀವಪ್ಪ ನಾವು, ಅದ ಒಳ್ಳೆ ವಾಸ್ತಿಕ್ಕಿತ್ತು. ಹೆಣ್ಮಕ್ಳಿಗೆ ಟಿಕೆಟ್ ಇಲ್ಲ ಮಾಡ್ಯಾರ, ಗಂಡ ಮಕ್ಳದ ಟಿಕೆಟ್ ಇರ್ಸ್ಯಾರ ಈಗ. ಮತ್ತೆ ಏನ್ ಮಾಡ್ದಂಗ್ರಿ ಈಗ, ಅರ್ಧ ಚಾರ್ ಜನ ಮಕ್ಳದ ಅದ್ರ ಬಂದ್ ಬಿಡ್ತೈತಿ, ಬರ್ತೈತಿಲ್ರಿ ಈಗ. ಉಪಯೋಗ ಇಲ್ರಿ. ರೈತರು ಸಾಲ ಮನ್ನಾ ಮಾಡಿ ಸಿಲಿಂಡರ್ ರೇಟ್ ಕಡಿಮೆ ಮಾಡಿಬಿಟ್ಟಿದ್ರ ಅವ ಏನು ಮಾಡೋದು ಬೇಕಾಗಿದ್ದಿಲ್ಲ. ಯಾರ್ದು ಇದ್ದಾರ್ದು ಹೋಗಿತ್ತು, ಇಲ್ದಾರ್ದಿಲ್ರಿ. ರೈತರ ಸಾಲ ಬಡವ್ರ ಮಕ್ಳು ಉಳಿತಿದ್ರಲ್ರಿ, ಅದು ಅನುಕೂಲ ಆಕಿತ್ತು. ಇದು ಎಲ್ಲ ರಾಮಾಯಣ ಯಾಕಬೇಕು? ಈಗ ಒಂದು ತಿಂಗಳ ಬಿಲ್ 100 ರೂಪಾಯಿ ಬಂದತ್ತೆ ಅಂದ್ರೆ 500 ರೂಪಾಯಿ ತುಂಬ್ಕೋತಾರ ಅವರು. ಲೈಟಿನ ಬಿಲ್ ಎರಡು ತಿಂಗಳಂತ ಈಗ ತುಂಬ್ಕೊಂಬಿಟ್ರು. ಮತ್ತೆ ಫ್ರೀ ಮಾಡಿದ್ದೇನ್ರಿ? ಹಾಕಿದ್ರು ಚಿಂತಿಲ್ರಿ. ಮನೆಗೆ 2000 ಅಟ್ರಿ ಕೊಡಬೇಕಾರಿ ಅವ್ರು, ಮನೆಗೆ ಎಟ್ಮಂತಾರ ಹೆಣ್ಮಕ್ಳಿಗೆ ಕೊಡಬೇಕಾರಿ ಅವ್ರು. ಗೊಬ್ಬರ ಓಟ್ ಹಾಕಿರ್ದಿಲ್ರಿ, ಅಟ್ರಿ ಓಟ್ ಹಾಕಿರ್ದಿಲ್ರಿ. ಹೆಣ್ಮಕ್ಳಂದ್ರೆ ಮೊದಲು ಅಟ್ರಿ ಕೊಡ್ತಾವ ಅಂತ ಕೈ ಐತೆ ನಾವು. ಆ ಪ್ರಕಾರ ಅಟ್ರಿ ತೊಗೊಂಬಂದೆ ಈಗ, ಆ ಪ್ರಕಾರ ಅವ್ರು ಕೊಡಬೇಕಾ ಈಗ ಅದನ್ನು. ಅಂದ್ರೆ ಈಗ ನಿಮಗೀಗ ಶಕ್ತಿ ಯೋಜನೆ ಕೊಟ್ಟಿದ್ದ ಅನುಕೂಲ ಆಕೈತಿಲ್ರಿ, ಉಚಿತ ಬಸ್ ಪಾಸ್. ಆದ್ರೂ ಏನಾದ್ರೂ ಅವ್ರು ಮಾಡದ ತಪ್ಪ್ರಿ. ಒಂದು ಕೊಡ್ತಾರ ಒಂದು ಇಸ್ಕೊಂತಾರ, ಒಂದು ಕೊಡ್ತಾರ ಒಂದು ಇಸ್ಕೊಂತಾರ. ಅವ್ರು ಮಾಡದ ತಪ್ಪ, ಅದು ಮೊದಲು ಮಾಡಿದ ಪ್ರಕಾರ ಅದನ್ನು ಕೊಡಬೇಕಾ ಈಗ ಅವರು. ಹೌದ್ರಿ, ಮತ್ತೆ ಸಸ್ಯ ಗೊಬ್ಬರಿಗೆ ಕೊಡ್ತೇವೆ ಅಂತಾರ್ರಿ. ಒಬ್ರು ಮನೆಯಾಗ ಹತ್ತಿ ಮುಂದೆ ಸಸ್ತಾರ ಚುರಾಟ್ ಕೊಡ್ತಾರ, ಅವ್ರು ಚುರಾಟ್ ಕೊಂಡಿರ್ದಿಲ್ಲ. ದವಾಖಾನಿಗೆ ಓಡಾಡ್ತಿರ್ತೇವೆ ನಾವು, ಒಂದು ರೂಪಾಯಿ ಕೊಡ್ದ್ರೆ ನಮ್ಗೆ ಅವ್ರು ದವಾಖಾನಿ ಹೊಂಟೆ ಅಂದ್ರು. ಯಾಕೆ ಗಂಡ್ರು ಕೊಡಿದ್ರೆ ಮೇಲೆ ಹತ್ತಿನೂ ಕೊಡಂಗಿಲ್ಲ.